ಹಲೋ ಗೈಸ್, ಸಿಸಿಎಲ್ 2023 ಇವತ್ತು ಕರ್ನಾಟಕ ತಂಡ ಕೊನೆಯ ಪಂದ್ಯವನ್ನು ಆಡ್ತಾರೆ ಅಂತ ಹೇಳ್ಬೋದು. ಲೀಗ್ ಮ್ಯಾಚು ಈ ಒಂದು ಪಂದ್ಯವನ್ನು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಗೆದ್ದರೆ ನಾವು ಸೆಮಿಫೈನಲ್ಗೆ ಆರಾಮಾಗಿ ಕ್ವಾಲಿಫೈ ಆಗ್ತೀರಿ, ಅದೂ ಕೂಡ ನಂಬರ್ ಒನ್ ತಂಡವಾಗಿ ಕ್ವಾಲಿಫೈ ಆಗ್ತೀರಿ ಅಂತ ಹೇಳ್ಬೋದು. ಪಂಜಾಬ್ ವರ್ಸಸ್ ಕರ್ನಾಟಕ ಇವತ್ತು ಇರೋದು, ಪಂಜಾಬ್ ದಿ ಶೇರ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ March 11 ಜೋಧ್ಪುರದಲ್ಲಿ. ಈ ಒಂದು ಪಂದ್ಯವನ್ನು ನೀವು ಯಾವ ರೀತಿ ಲೈವ್ ನೋಡೋದಪ್ಪ ಅಂದರೆ Z5 ಬರುತ್ತೆ, Z ನೆಟ್ವರ್ಕಲ್ಲಿ ಬರುತ್ತೆ, ಕನ್ನಡದಲ್ಲಿ ಜಿ ಪಿಕ್ಚರ್ಸ್ ಅಲ್ಲಿ ಬರುತ್ತೆ, ನಿಮಗೆ ಯೂಟ್ಯೂಬ್ ಅಲ್ಲೂ ಕೂಡ ನೋಡಬಹುದು, ಸಿಸಿಎಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬರುತ್ತೆ. ಈ ಒಂದು ಪಂದ್ಯವನ್ನು ನಮ್ಮ ಕರ್ನಾಟಕ ತಂಡ ಆರಾಮಾಗಿ ಗೆಲ್ಲುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮ ತಂಡದಲ್ಲಿ ಅರುಣ್ ಬಚ್ಚನ್ ಮತ್ತು ರಾಜೀವ್ ಓರ್ ಇದ್ದಾರೆ, ಇಬ್ರು ಕೂಡ ಸೂಪರ್ ಆಗಿ ಆಡ್ತಾರೆ, ಜೊತೆಗೆ ಡಾರ್ಲಿಂಗ್ ಕೃಷ್ಣ ಮತ್ತು ನಮ್ಮ ಕ್ಯಾಪ್ಟನ್ ಪ್ರದೀಪ್ ಕೂಡ ಸೂಪರ್ ಆಗಿ ಮಾಡ್ತಾರೆ, ಜೊತೆಗೆ ವಿಕೆಟ್ ಕೀಪರ್ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ. ಪಂಜಾಬ್ ತಂಡ ಈ ಒಂದು ಟೂರ್ನಿಯಲ್ಲಿ ಹೇಳ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಆದರೂ ಅವರು ಫೈಟ್ ಬ್ಯಾಕ್ ಕೊಟ್ಟೆ ಕೊಡ್ತಾರೆ. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ತಂಡ ಇವತ್ತು ಗೆದ್ದರೆ ಫೈನಲ್ಗೆ ನಾವು ಆರಾಮಾಗಿ ಕ್ವಾಲಿಫೈ ಆಗ್ತೀರಿ, ಸೆಮಿಫೈನಲ್ಲೂ ಕ್ವಾಲಿಫೈ ಆಗ್ತೀರಿ, ಸೆಮಿಫೈನಲಲ್ಲೂ ಕೂಡ ಸುಲಭವಾಗಿ ಗೆಲ್ತೀರಿ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಮ್ಮ ತಂಡ ಇದೀಗ 3-3 ಪಂದ್ಯವನ್ನು ಕೂಡ ಗೆದ್ದಿದೆ, 4ನೇ ಪಂದ್ಯ ಗೆದ್ದರೆ ನಾವು ನಂಬರ್ 1 ಟೀಮಾಗಿ ಕ್ವಾಲಿಫೈ ಆಗ್ತೀರಿ, ನಾವು ನಂಬರ್ 4 ವಿರುದ್ಧ ಸೆಮಿಫೈನಲ್ ಆಡ್ತೀರಿ, ಆರಾಮಾಗಿ ಸೋಲಿಸ್ಬಿಟ್ಟು ಹೋಗ್ಬೋದು. ಇವತ್ತು ಗೆಲುವು ನಮಗೆ.